ಕರ್ನಾಟಕ ಲೋಕಸೇವಾ ಆಯೋಗಕ್ಕೂ ವಿವಾದಗಳಿಗೂ ಒಂದು ಬಿಂಬಿಡದ ಸಂಬಂಧ ಇದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅದು ಯಾವಾಗಲೂ ಕೂಡ ಅಸ್ತವ್ಯಸ್ತತೆ, ಅವ್ಯವಸ್ಥೆ, ಗೊಂದಲ, ಗೋಜುಲು, ಅನುಮಾನ, ಭ್ರಷ್ಟಾಚಾರ, ಅನೇಕ ವಿವಾದಗಳು ಇವುಗಳಲ್ಲೇ ನಡ್ಕೊಂಡು ಬರ್ತಾ ಇರೋದು ಅತ್ಯಂತ ವಿಷಾದನೀಯವಾಗಿರುವಂಥ ದುರಂತರ ಸಂಗತಿ. ಸಾಮಾನ್ಯವಾಗಿ ಲೋಕಸೇವಾ ಆಯೋಗ ಅಂದರೆ ಅದು ವಿಳಂಬಕ್ಕೆ ಹೆಸರಾಗಿರುವಂಥ ಸಂಸ್ಥೆ. ಇವತ್ತೊಂದು ಅರ್ಜಿ ಕರೆದರೆ ಆ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಗೋಕ್ಕೆ ವರ್ಷಗಟ್ಟಲೆ ಹೋಗುತ್ತೆ. ಕೋರ್ಟು, ಕಚೇರಿ, ರಂಪ, ರಾಜಧಾಂತಗಳಾಗಿ ಹೋಗಿ ಇವತ್ತು ಅರ್ಜಿ ಸಲ್ಲಿಸ್ತೋನು, ಇನ್ನು 10 ವರ್ಷದಕ್ಕೆ ಏನೋ ಒಂದು ಗತಿ ಕಾಣುತ್ತೆ. ಇಷ್ಟು ವಿಳಂಬ ಪ್ರಕ್ರಿಯೆ ಮಾಡುವಂಥ KPSC ಈ ಬಾರಿ ಭಾಳ ಅವಸರ ಮಾಡ್ತಾ ಇದೆ ಒಂದು ಕೆಲಸಕ್ಕೆ. ಮಾಮೂಲಿಯಾಗಿ ವಿಳಂಬಕ್ಕೆ ಹೆಸರಾದ್ದು ಈಗ ಅವಸರ ಅವಸರವಾಗಿ ಒಂದು ಪರೀಕ್ಷೆ ಮಾಡೋಕೆ ಕೊಟ್ಟಿದೆ. ಸುಮಾರು 384 ಜನ ಗೆಸೆಟೆಡ್ ಪ್ರೊಬೇಷನರಿ ಅಭ್ಯರ್ಥಿಗಳಿಗೆ ಪರೀಕ್ಷೆ ಮಾಡೋಕ್ಕೆ ಇನ್ನಿಲ್ಲದ ಧಾವಂತ, ಇನ್ನಿಲ್ಲದ ಅವಸರ, ಇನ್ನಿಲ್ಲದ ತುರ್ತು, ಏನು ನಾಳೆ ಊರೇ ಕೊಳ್ಳೆ ಹೋಗ್ಬಿಡುತ್ತೇನೋ, ಅರ್ಜೆಂಟ್ ಮಾಡಿಬಿಡಬೇಕು ಅನ್ನುವಷ್ಟು ತವಕದಲ್ಲಿ KPSC ಮಾಡ್ತಾ ಇರೋ ಪ್ರಯತ್ನ ಅನೇಕ ಅನುಮಾನಗಳಿಗೆ ಅವಕಾಶ ಕೊಡ್ತಾ ಇದೆ. ಇವತ್ತು ಬ್ಯಾಂಕಿಂಗ್ ಪರೀಕ್ಷೆಗಳು ನಡೀತಾ ಇದೆ. ಹಾಗಾಗಿ 25ನೇ ತಾರೀಕು ಮಾಡಿಕೊಡ್ತಿದ್ರು, ಆಗಸ್ಟ್ 25 ಬ್ಯಾಂಕಿಂಗ್ ಪರೀಕ್ಷೆ ಬೇಡ, ಮುಂದಕ್ಕೆ ಹಾಕಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟರು. ಅದಾದ ಮೇಲೆ 25ಕ್ಕೆ ಮಾಡಲ್ಲ, 27ಕ್ಕೆ ಮಾಡ್ತೀವಿ ಅಂತೇಳಿ 2 ದಿನ ಮುಂದಕ್ಕೆ ಹಾಕಿದ್ದಾರೆ. 1 ಲಕ್ಷ ಜನ ಅಭ್ಯರ್ಥಿಗಳು ಪರೀಕ್ಷೆ ಕಟ್ತಾ ಇದ್ದಾರೆ. ಅವರೆಲ್ಲ ಕೂಡ ಪರೀಕ್ಷೆಗೆ ತಯಾರಿ ಮಾಡ್ಕೋಬೇಕಾಗಿದೆ, ಸಿದ್ಧತೆ ಮಾಡ್ಕೋಬೇಕಾಗಿದೆ. ನಿರುದ್ಯೋಗಿ ಅಭ್ಯರ್ಥಿಗಳ, ವಿದ್ಯಾವಂತ ಯುವಕರ ಜೀವನಮರಣದ ಪ್ರಶ್ನೆಯಾಗಿದೆ. 1 ತಿಂಗಳು ಮುಂದೂಡಿ ಅಂದರೆ ಇಲ್ಲ ಇಲ್ಲ ನಾಳೆನೇ ಮಾಡಿಬಿಡ್ತೀವಿ ಪರೀಕ್ಷೆನ, 27ಕ್ಕೆ ಮಾಡ್ತೀವಿ ಅಂತ. ಈಗ ನಾನು ಮೊನ್ನೆ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಕಂಡು DPR ಕಾರ್ಯದರ್ಶಿಯವ್ರಿಗೂ ಮನವಿ ಮಾಡಿಕೊಂಡ್ವಿ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ KPSC ಅವ್ರು ಹೇಳ್ತಾರೆ. ಸರಿಯಪ್ಪ, KPSC ಅವ್ರು ಹೇಳ್ತಾರೆ ಪ್ರಶ್ನೆ ಪತ್ರಿಕೆ ರೆಡಿಯಾಗ್ಬಿಟ್ಟಿದೆ, ಆದ್ದರಿಂದ ನಮಗೆ ಖರ್ಚಾಗ್ಬಿಟ್ಟಿದೆ, ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿಬಿಟ್ಟಿದ್ದೀವಿ, ಹಾಗಾಗಿ ಪರೀಕ್ಷೆ ತುರ್ತಾಗಿ 27ಕ್ಕೆ ಮಾಡ್ತೀವಿ ಅಂತ. ಇದು ಇನ್ನೊಂದು ಘನಘೋರ ಅಪರಾಧ. ಪ್ರಶ್ನೆ ಪತ್ರಿಕೆಗಳನ್ನು ಯಾವಾಗಲೂ KPSC ಅವರು ಪರೀಕ್ಷೆಗೆ 1 ವಾರ ಮುಂಚೆ ತಯಾರು ಮಾಡಬೇಕು. ಊರಿಗೆ ಮುಂಚೆ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದ್ದಾರೆ ಅಂದರೆ ಇದು ಯಾಕೋ ಅನುಮಾನಕ್ಕೆ ಆಸ್ಪದ ಆಗ್ತಾ ಇದೆ. UPSC ಒಳಗಡೆ ಅನೇಕ ರಾಜ್ಯಗಳ ಲೋಕಸೇವಾ ಆಯೋಗಗಳಲ್ಲಿ ಗೈಡ್ಲೈನ್ಸ್ ಇದೆ. UPSC IAS ಪ್ರಿಲಿಮಿನರಿ ಎಕ್ಸಾಮ್ಸ್ ಕೂಡ ಪ್ರಶ್ನೆ ಪತ್ರಿಕೆ ತಯಾರಾಗುವುದು ಪರೀಕ್ಷೆಗೆ 1 ವಾರ ಮುಂಚೆ. ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದವರು ಈಗ ಆಗಸ್ಟ್ 27ಕ್ಕೆ ಪರೀಕ್ಷೆ ಅಂದರೆ ಈಗಾಗಲೇ 1 ತಿಂಗಳಾಗಿ ಹೋಗಿದೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ರೆಡಿಯಾಗಿ ಅಂದರೆ ಯಾಕೆ ಮಾಡಿದರು ಅಷ್ಟು ಮುಂಚೆ ಅನ್ನೋ ಪ್ರಶ್ನೆ. ನನಗೆ ಬಂದಿರೋ ಅಂಥ ಮಾಹಿತಿ ಅನೇಕ ಜನ ಲೋಕಸೇವಾ ಆಯೋಗದ ಗೌರವಾನ್ವಿತ ಸದಸ್ಯರುಗಳು ಇನ್ನು ಸ್ವಲ್ಪ ದಿನಗಳಲ್ಲೇ ನಿವೃತ್ತರಾಗ್ತಾ ಇದ್ದಾರೆ. ಹಾಗಾಗಿ ಅವರು ನಿವೃತ್ತರಾಗ ಮುಂಚೆನೇ ಈ ಪರೀಕ್ಷೆ ಮಾಡಿಬಿಡೋಣ ಅನ್ನೋ ಉದ್ದೇಶದೋ ಗೊತ್ತಿಲ್ಲ. ಸ್ವಾಯತ್ತ ಸಂಸ್ಥೆಯಾಗಿರೋ KPSC ಯಾವ ಸದಸ್ಯ ಇರ್ತಾರೆ ಹೋಗ್ತಾರೆ ಪ್ರಶ್ನೆ ಅಲ್ಲ, ಅದೊಂದು ಪರ್ಮನೆಂಟ್ ಕಾರ್ಯಾಂಗದ ವ್ಯವಸ್ಥೆ. ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಇದು ಎಲ್ಲ ಲಕ್ಷಗಟ್ಟಲೆ ಅಭ್ಯರ್ಥಿಗಳ ಆಗ್ರಹಪೂರ್ವಕವಾದ
ವಿನಂತಿ ಮತ್ತು ಒತ್ತಾಯ. ಈ ವಿಷಯದಲ್ಲಿ ಕೆ ಪಿ ಎಸ್ ಸಿ ತಗೊಂಡಿರುವ ತೀರ್ಮಾನ ಅನೇಕ ಅನುಮಾನಗಳಿಗೆ ಎಡೆ ಕೊಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಈ ಪರೀಕ್ಷೆಗಳನ್ನ ಒಂದು ತಿಂಗಳು ಮುಂದೂಡಿಸ್ಬೇಕು ಮತ್ತು ಭಾನುವಾರದಗಳಂದೇ ಪರೀಕ್ಷೆ ನಡೀಬೇಕು ಅನ್ನೋದು ನಮ್ಮಗಳ ಒತ್ತಾಯ. ಅಭ್ಯರ್ಥಿಗಳು ಕಂಗಾಲಾಗುತ್ತಿದ್ದಾರೆ, ಅವರ ಪರವಾಗಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.